ಫ್ರೆಂಡ್ಸ್, ವಿದೇಶಗಳಲ್ಲೂ ದುರ್ಯೋಧನನ ಹವ, 500 ಕೋಟಿ ರಾಮಾಯಣದಲ್ಲಿ ದಕ್ಷುಣೆ ರಾವಣ, ಟ್ವೀಟ್ ಮೂಲಕ ಕಿಚ್ಚು ಹಚ್ಚಿದ್ರ ಸುದೀಪ್. ಇದು ಈ ಕ್ಷಣದ ಸ್ಪೆಷಲ್ ದಚ್ಚು ಕಿಚ್ಚು. ನಾನು ಮುದ್ದು ಮೀನಾ. ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಹವ ಕುರುಕ್ಷೇತ್ರದ ಮೂಲಕ ಕರುನಾಡ ಗಡಿ ದಾಟಿದೆ. ಪಕ್ಕದ ಆಂಧ್ರ ತೆಲಂಗಾಣದಲ್ಲೂ ಕೂಡ ಅಜಾನುಬಾಹು ದುರ್ಯೋಧನನ ಮೆರವಣಿಗೆ ಅದ್ದೂರಿಯಾಗಿಯೇ ನಡೀತಾ ಇದೆ. ಅಷ್ಟೇ ಅಲ್ಲರಿ, ಸಾಗರದ ಆಚೆಯೂ ಕೌರವೇಶ್ವರನಿಗೆ ಚಿತ್ರ ಪ್ರೇಮಿಗಳು ಬಹುಪರಾಗಿ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಾಕ್ಸ್ ಆಫೀಸ್ ಅಲ್ಲಿ ಕೌರವೇಶ್ವರನ ಅಬ್ಬರ, ತೆಲುಗರ ನಾಡಲ್ಲೂ ಸುಯೋಧನದ್ದೇ ದರ್ಬಾರ್. ಅಬ್ಬರಿಸುತ್ತಿದ್ದಾನೆ, ಬೊಬ್ಬಿರಿಯುತ್ತಿದ್ದಾನೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದುರ್ಯೋಧನನ ಅವತಾರಕ್ಕೆ ಕನ್ನಡಿಗರು ಉಘೆ ಉಘೆ ಅಂತಿದ್ದಾರೆ. ಹಸ್ತಿನಾಪುರದ ರಾಜನ ದರ್ಬಾರು ಕೇವಲ ಕರುನಾಡಲ್ಲಿ ಅಷ್ಟೇ ಅಲ್ಲ, ಪಕ್ಕದ ಆಂಧ್ರ ತೆಲಂಗಾಣದಲ್ಲೂ ಜೋರಿದೆ. ತೆಲುಗರ ನಾಡಲ್ಲೂ ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನನ ಆರ್ಭಟ ಸಖತ್ ಆಗಿದೆ. ಕೆನಡಾ ಆಸ್ಟ್ರೇಲಿಯಾದಲ್ಲೂ ಕುರುಕ್ಷೇತ್ರ ದರ್ಶನ, ಸಾಗರದಾಚೆಗೂ ಹಸ್ತಿನಾಪುರ ರಾಜನ ಹವ. ಅಬ್ಬರ ನಿಂತಿಲ್ಲ. ಸಾಗರದಾಚೆಯ ಬಾಕ್ಸ್ ಆಫೀಸ್ನಲ್ಲೂ ದುರ್ಯೋಧನ ಗಜ ಗಾಂಭೀರ್ಯದ ಹೆಜ್ಜೆ ಇಟ್ಟಿದ್ದಾನೆ. ಆಸ್ಟ್ರೇಲಿಯಾ ಕೆನಡಾದಲ್ಲೂ ತನ್ನ ಪವರ್ ಏನಂತ ತೋರಿಸಿದ್ದಾನೆ ಅಜಾನುಬಾಹು ಸುಯೋಧನ. ರಾಜ್ಯದ ಹಲವೆಡೆ ಪ್ರವಾಹ ರುದ್ರನರ್ತನ ತೋರ್ತಾ ಇದೆ. ಅರ್ಧ ಕರುನಾಡು ನೀರ ಮಧ್ಯೆ ನಿಂತಿದೆ. ಲಕ್ಷಾಂತರ ಜನರ ಬದುಕು ನೀರಲ್ಲಿ ಕೊಚ್ಚಿ ಹೋಗಿದೆ. ಪರಿಸ್ಥಿತಿ ಈ ಮಟ್ಟಕ್ಕೆ ಭೀಕರವಾಗಿದ್ದಾಗಲೂ ಕುರುಕ್ಷೇತ್ರ ಬಾಕ್ಸ್ ಆಫೀಸ್ನಲ್ಲಿ ಅಮೋಘ ಗಳಿಕೆ ಕಾಣ್ತಾ ಇದೆ. ಕುರುಕ್ಷೇತ್ರಕ್ಕೆ ಸಹಾಯವಾಯಿತು, ಸಾಲು ಸಾಲು ರಜೆ, ಸತತ 4 ದಿನಗಳು ಅಮೋಘ ಕಲೆಕ್ಷನ್. ಎಸ್, ಕುರುಕ್ಷೇತ್ರ ಸಿನಿಮಾ ಮೊದಲ 4 ದಿನಗಳಲ್ಲಿ ಅದ್ಭುತ ಗಳಿಕೆ ಕಂಡಿದೆ ಅನ್ನಲಾಗ್ತದೆ. ಬಿಡುಗಡೆಯಾದ ದಿನ ವರ್ಮಾಲಕ್ಷ್ಮಿ ಹಬ್ಬದ ರಜೆ, ಶನಿವಾರ ಭಾನುವಾರದ ವೀಕೆಂಡ್ ಬಳಿಕ ಸೋಮವಾರ ಬಕ್ರೀದ್, ಹೀಗೆ ಸತತ 4 ರಜಾ ದಿನಗಳು ಕುರುಕ್ಷೇತ್ರದ ಅಮೋಘ ಗಳಿಕೆಗೆ ಸಾಥ್ ನೀಡಿವೆ. ಗಾಂಧಿನಗರದ ಮೂಲಗಳ ಪ್ರಕಾರ ದ
ಹರ್ಷ ನಟನೆಯ ಚಿತ್ರಗಳಲ್ಲೇ ಅತಿ ಹೆಚ್ಚು ಹಣವನ್ನ ಗಳಿಸೋ ಸಿನಿಮಾವಾಗಿ ಕುರುಕ್ಷೇತ್ರ ನಿಲ್ಲಲಿದೆ ಎನ್ನಲಾಗ್ತಿದೆ. ಅದರ ಸೂಚನೆ ಮೊದಲ 4 ದಿನಗಳ ಕಲೆಕ್ಷನ್ ಕೊಡ್ತಾ ಇದೆ. ಈಗಾಗಲೇ ಕುರುಕ್ಷೇತ್ರ 4 ದಿನಗಳಲ್ಲಿ 35 ಕೋಟಿ ದಾಟಿದೆ ಅನ್ನೋದು ಚಿತ್ರೋದ್ಯಮಗಳ ಮೂಲಗಳ ಮಾಹಿತಿಯಾಗಿದೆ. ಚಿತ್ರದ ಹೈಲೈಟ್ ಆಗಿದ್ದು ತಮ್ಮ ನೆಚ್ಚಿನ ನಟನನ್ನ ದುರ್ಯೋಧನನ ಅವತಾರದಲ್ಲಿ ನೋಡೋದಕ್ಕೆ ಮುಗಿಬೀಳ್ತಿದ್ದಾರೆ ಅಭಿಮಾನಿಗಳು. ತಾನೇ ಬಾಕ್ಸ್ ಆಫೀಸ್ ಸುಲ್ತಾನನೆಂದು ಮತ್ತೆ ಪ್ರೂವ್ ಮಾಡಿದ ಡಿಬಾಸ್. ಆಡಿಯೋ ವಿಡಿಯೋ ಡಿಜಿಟಲ್ ನಿಂದ ಬಂದಿದ್ದೆಷ್ಟು. ನಿರ್ದೇಶನದ KGF ಸಿನಿಮಾ 300 ಕೋಟಿಗೂ ಅಧಿಕ ಬಿಸ್ನೆಸ್ ಮಾಡಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಅದರ ಮುಂದುವರೆದ ಭಾಗವಾಗಿ ಕುರುಕ್ಷೇತ್ರ ಸಹ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗಕ್ಕೆ ಆಶಾದಾಯಕ ಬೆಳವಣಿಗೆ. ಹಾಗೆ ಕನ್ನಡ ಚಿತ್ರರಂಗವನ್ನ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಪ್ರಮೋಟ್ ಮಾಡೋದಕ್ಕೆ ಸಹ ಇದು ಸಕಾಲವಾಗಿದೆ. ಆನಂದ್ ಸಾಲೋನಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕಿಚ್ಚ ಸುದೀಪ್ ನಟನೆಯ ಪೈಲ್ವಾನ್ ಚಿತ್ರದ ಒಂದೊಂದು ಅಪ್ಡೇಟ್ ಗಾಗಿ ಕೂಡ ಅಭಿಮಾನಿಗಳು ಬಕಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ. ಬಟ್ ಕಿಚ್ಚ ಪೈಲ್ವಾನ್ ಬಿಟ್ಟು ಬೇರೆಯದೇ ವಿಚಾರವನ್ನ ಶೇರ್ ಮಾಡಿ ಅಭಿಮಾನಿಗಳಿಗೆ ಬೇರೆಯದೇ ಕುತೂಹಲನ ಮೂಡಿಸಿದ್ದಾರೆ. ಸದ್ಯ ಈ ಟ್ವೀಟ್ ಟಾಕ್ ಆಫ್ ದಿ ಟೌನ್ ಆಗಿದೆ. ಹಾಗಿದ್ರೆ ಏನು ಆ ವಿಷಯ, ಅದರ ಮರ್ಮ ಏನು, ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುದೀಪ್ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗಲೂ ಆಕ್ಟಿವ್. ತಮ್ಮ ಸಿನಿಮಾ ಸಂಬಂಧಪಟ್ಟ ವಿಚಾರಗಳು, ಫ್ಯಾನ್ಸ್ ಜೊತೆ ಇಂಟರಾಕ್ಷನ್, ಖಾಸಗಿ ವಿಚಾರಗಳು, ಹೀಗೆ ಎಲ್ಲವನ್ನೂ ಶೇರ್ ಮಾಡಿಕೊಳ್ಳುತ್ತಾ ಅಭಿಮಾನಿಗಳಿಗೆ ಸದಾ ಹತ್ತಿರವಾಗಿರ್ತಾರೆ ಕಿಚ್ಚ. ಸದ್ಯ ಇವರ ಪೈಲ್ವಾನ್ ಚಿತ್ರದ ಅಪ್ಡೇಟ್ಸ್ ಗಾಗಿ ಅಭಿಮಾನಿಗಳು ಕಿಚ್ಚನ ಟ್ವಿಟರ್ ಮೇಲೆ ಯಾವಾಗಲೂ ಒಂದು ಕಣ್ಣು ನೆಟ್ಟಿರ್ತಾರೆ. ಸಾಲಿಡ್ ಆಗಿ ಒಂದು ಸಾಲನ್ನ ಪೋಸ್ಟ್ ಮಾಡೋ ಮೂಲಕ ಯಾರಿಗೋ ಸೈಲೆಂಟ್ ಆಗಿ ಹಾಗೂ ಸ್ಟ್ರಾಂಗ್ ಆಗಿ ಟಾಂಗ್ ಕೊಟ್ಟ ಹಾಗಿದೆ ಕಿಚ್ಚ. ಎಲ್ಲೋ ಓದಿದ ಸುಂದರ ಸಾಲುಗಳ, ಕಿಚ್ಚನ ಮನದಲ್ಲಿ ಮೂಡಿದ ಮಾತುಗಳ. ಹೌದು, ಕಿಚ್ಚ ಈಗ ಮಾಡಿರುವ ಟ್ವೀಟ್ ಎಲ್ಲರೂ ಆಶ್ಚರ್ಯದಿಂದ ಯೋಚಿಸುವಂತಾಗಿದೆ. ಯಾರಿಗೆ ಈ ಸಾಲು, ಯಾತಕ್ಕೆ ಈ ಸಾಲು ಅಂತ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಆದ್ರೆ ಕಿಚ್ಚ ಮಾತ್ರ ಯಾರಿಗೂ ಟಾಂಗ್ ಕೊಡ್ತಾ ಇಲ್ಲ ಅನ್ನುವಂತೆ ಎಲ್ಲೋ ಓದಿದ ಸುಂದರ ಸಾಲುಗಳು ಅಂತಲೇ ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಟ್ವೀಟ್ ಅನ್ನ ಓದಿದವರು ಮಾತ್ರ ಏನೋ ವಿಚಾರ ಇದ್ರ ಹಿಂದೆ ಇದೆ ಅಂತ ಭಾರಿ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಕಿಚ್ಚ ಹೇಳಿದ್ದಾದ್ರೂ ಏನು, ನಿಜವಾದ ಗಂಡು ಸೋನಿಸಿಕೊಳ್ಳಲು ಮದ್ಯಪಾನ ಮಾಡಲೇಬೇಕಿಲ್ಲ, ಗಂಡಸು ಎಂದು ಸಾಬೀತು ಮಾಡಲು ಕದ್ದಲಾಗಬೇಕಿಲ್ಲ. ಎಸ್, ಕೆಚ್ಚಿನ ಈ ಟ್ವೀಟ್ ನಿಂದ ಏನಪ್ಪಾ ಇದು ಅಂತ ಎಲ್ರೂ ಹುಬ್ಬೇರಿಸುವಂತಾಗಿದೆ. ಸುದೀಪ್ ಹೀಗೆ ಧೀರ್ನೆ ಪೋಸ್ಟ್ ಮಾಡಿರೋದು ಯಾರಿಗೆ ಅನ್ನುವ ಅನುಮಾನಗಳಂತೂ ಇಲ್ಲದಿಲ್ಲ. ಹಾಗೆ ಸುಮ್ಮನೆ ಸುದೀಪ್ ಈ ತರ ಖಡಕ್ ಆದ ಲೈನ್ಸ್ ಟ್ವೀಟ್ ಮಾಡೋದು ತೀರಾ ಕಮ್ಮಿ. ವೆಲ್, ಕಡಿಮೆ ಅನ್ನೋದಕ್ಕಿಂತ ಮಾಡೋದೇ ಇಲ್ಲ ಬಿಡಿ. ಬಟ್ ಈ ಒಂದು ಟ್ವೀಟ್ ಈಗ ಎಲ್ಲರ ಗಮನವನ್ನ ವಿಶೇಷವಾಗಿ ಸೆಳೀತಾ ಇರೋದು ಸುಳ್ಳಲ್ಲ.
ಸಿದ್ಧವಾಗಿದ್ರೆ ಮಾತ್ರ ಫೈಟ್ ಮಾಡುವೆ. ಸುದೀಪ್ ತಮ್ಮ ಟ್ವೀಟ್ ಜೊತೆಗೆ ಒಂದು ಫೋಟೋವನ್ನು ಸಹ ಶೇರ್ ಮಾಡಿ ಮತ್ತೊಂದು ಮೆಸೇಜ್ ತಿಳಿಸಿದ್ದಾರೆ. ಏನನ್ನೋ ಸಾಬೀತುಪಡಿಸೋದಕ್ಕೆ ನಾನು ಫೈಟ್ ಮಾಡೋದಿಲ್ಲ. ನನ್ನ ಎದುರಾಳಿ ಫೈಟ್ ಮಾಡಲು ಯೋಗ್ಯನಾಗಿದ್ದಾಗ ಮಾತ್ರ ನಾನು ಫೈಟ್ ಮಾಡ್ತೇನೆ ಅಂತಲೂ ತಮ್ಮ ಮಾತನ್ನ ಹಂಚಿಕೊಂಡಿದ್ದಾರೆ. ಏನೇ ಹೇಳಿದ್ರು ಕಿಚ್ಚ ಆಲ್ ಆಫ್ ಅ ಸಡನ್ ಹೀಗೆ ಟ್ವೀಟ್ಸ್ ಇರೋದು ಮಾತ್ರ ಸಂಶಯ ಕುತೂಹಲ ಅಚ್ಚರಿಗೆ ಕಾರಣ ಆಗಿದೆ. ಜೊತೆಗೆ ಅಭಿಮಾನಿಗಳ ನಡುವೆ ಚರ್ಚೆಗೆ ವೇದಿಕೆ ಕಲ್ಪಿಸಿಕೊಟ್ಟಿರೋದು ಮಾತ್ರ ಇಂಟ್ರೆಸ್ಟಿಂಗ್. ದಚ್ಚು ಕಿಚ್ಚು ಈ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕಿಚ್ಚನ್ನ ಹೆಚ್ಚಿಸುವಂತಹ ಸ್ಟೋರಿ ನಿಮ್ಗೆ ಹೇಳ್ತೀವಿ ಆಫ್ಟರ್ ಶಾರ್ಟ್ ಬ್ರೇಕ್.